ಬಿ ಜೆ ಪಿ ನಾಯಕರ ಅವಾಂತರಗಳು ಒಂದೆರಡಲ್ಲ ಹ್ಞೂ ಒಂದೊಂದೇ ಅವಾಂತರಗಳು ಒಂದೊಂದೇ ಮುಜುಗರಗಳು ಬೇಸರಗಳು ಹೊರ ಬೀಳ್ತಾ ಇದ್ದಾವೆ ಸಿ ಟಿ ರವಿ ಅವರನ್ನು ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರನ್ನಾಗಿ ಮಾಡ್ತಾ ಮಾಡಲ್ವ ಅನ್ನೋ ಒಂದು ಕುತೂಹಲ ಚರ್ಚೆ ಒಂದು ಕಡೆ ಇದೆ ಮತ್ತೊಂದು ಕಡೆ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ದೆಹಲಿಯೇ ಹೋಗ್ತಾ ಇದ್ದಾರೆ ಗೋವಿಂದ್ ಕೋರ್ ಕಾರಜೋಳ ಕೂಡ ದೆಹಲಿಯಲ್ಲಿ ಇದ್ದಾರೆ ಸಿ ಟಿ ರವಿ ಇನ್ನೂ ಮೂರ್ನಾಲ್ಕು ದಿನ ದೆಹಲಿಯಲ್ಲಿರ್ತಾರೆ ಅವರ ಏನು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅವರಿಗೆ ರಿಲೀವ್ ಮಾಡಿದ ಮೇಲೆ ತಮ್ಮ ಹುದ್ದೆಯನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿ ಸಂಬಂಧಪಟ್ಟಂತಹ ಕಚೇರಿಯನ್ನು ಖಾಲಿ ಮಾಡಿ ಬೇರೆಯವರಿಗೆ ಬಿಟ್ಟುಕೊಡೋ ಪ್ರಕ್ರಿಯೆಯನ್ನು ಮಾಡಿದರು ಸೊ ಇನ್ನೂ ಫೈನಲ್ ಆಗಿಲ್ಲ ಯಾರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಯಾರು ವಿಪಕ್ಷ ನಾಯಕ ಅಂತ ಹೀಗಾಗಿ ಬಿ ಜೆ ಪಿ ನಾಯಕರು ಸಹಜವಾಗಿಯೇ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ಹೊರಗಡೆ ಕೆಲವರು ಹೇಳೋದಿಲ್ಲ ಮುಜುಗರ ಆಗ್ತಾ ಇದೆಯಪ್ಪ ಹೌದು ಪತ್ರಕರ್ತರು ಕೇಳುವ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ ಅಥವಾ ಜನ ಕೇಳುವ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ ಬೇರೆ ಪಕ್ಷದವ್ರು ಕೇಳುವಂಥ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ ಏನು ಉತ್ತರ ಕೊಡೋಣ ಎಷ್ಟು ಎಷ್ಟು ದಿನ ಅಂತ ಉತ್ತರ ಕೊಡೋದು ಕೊಟ್ಟಿದ್ದೀನೇ ಉತ್ತರವನ್ನು ಏನೂ ಇಲ್ಲ ಅನ್ನೋದರ ಬೇಜಾರನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಈ ಒಂದು ನಡೆಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈವರೆಗೆ ವಿಪಕ್ಷ ನಾಯಕರನ್ನ ನೇಮಕ ಮಾಡಿಲ್ಲ ಹೀಗಾಗಿ ಬೇಸರ ಆಗಿದೆ ಈ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಚುನಾವಣೆ ಸಲನ ನಾಯಕರ ಮೇಲೆ ತೀರ್ಸ್ಕೊಳ್ಳೋದು ಸರಿಯಲ್ಲ ಬಿ ಜೆ ಪಿ ಹೈಕಮಾಂಡ್ ಸೂಕ್ತ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಮನವಿಯನ್ನು ಮಾಡಿದ್ದಾರೆ ಅಂದರೆ ಬಿ ಜೆ ಪಿ ರಾಜ್ಯದಲ್ಲಿ ಹೀನಾಯವಾಗಿ ಸೋಲ್ತು ಇದಕ್ಕೆ ರಾಜ್ಯ ಬಿ ಜೆ ಪಿ ನಾಯಕರೇ ಹೊಣೆ ಹೀಗಾಗಿ ಆ ಒಂದು ಸೋಲಿನ ಸೇಡನ್ನು ಈ ರೀತಿ ರಾಜ್ಯ ಬಿ ಜೆ ಪಿ ನಾಯಕರ ಮೇಲೆ ತೀರಿಸ್ಕೊಳ್ಳೋದು ಸರಿಯಲ್ಲ ಅನ್ನೋದು ಅವರ ಮಾತು ಸೋ ಹೈಕಮಾಂಡ್ ಗೊತ್ತಾಗಿದೆ ಬಿ ಜೆ ಪಿಯ ಸೋಲಿಗೆ ರಾಜ್ಯ ನಾಯಕರೇ ಕಾರಣ ಅಂತ ಈಗ ಮುಜುಗರನ್ನು ಅನುಭವಿಸ್ಲಿ ರಾಜ್ಯ ನಾಯಕರು ಅನ್ನೋ ಕಾರಣಕ್ಕಾಗಿಯೇ ಬಿಟ್ಟಿದ್ದಾರೆ ಅನ್ನೋದು ಸುಧಾಕರ್ ಅವ್ರ ಮಾತಿನ ಅರ್ಥ ನೋಡೋಣ ಇನ್ನಾದರೂ ಆಯ್ಕೆ ಆಗುತ್ತಾ ಅಂತ ಎಸಿ ನಾ ಮುನ್ಸಿದು ಹೋಗೋಣ